ನೀವೆಲ್ಲ ನಿಮ್ಮ ಬೇಡಿಕೆನ ನನ್ನ ಮುಂದೆ ಇಟ್ಟಿದ್ದೀರಾ, ನಾನು ಪರಿಸ್ಥಿತಿನ ಹೈಕಮಾಂಡ್ಗೆ ತಿಳಿಸ್ಬೇಕು ತಾನೇ? ನೋಡಿ, ನಾವೆಲ್ಲರೂ ಸೇರಿ ಒಂದು ಕೆಲಸ ಮಾಡೋಣ. ಮೊದಲು ಪಟ್ಟಿನ ರೆಡಿ ಮಾಡೋಣ, ಅದನ್ನ ಹೈಕಮಾಂಡ್ಗೆ ಕಳಿಸ್ಕೊಳ್ಳೋಣ. ಅಲ್ಲಿಂದ ಅವ್ರು ಏನು ಹೇಳ್ತಾರೋ, ಅವ್ರು ಯಾವ ಸೂಚನೆ ಕೊಡ್ತಾರೋ ಹಾಗೆ ನಡ್ಕೊಳ್ಳಬೇಕಾಗತ್ತಲ್ಲ. ಸ್ವಲ್ಪ ತಾಳ್ಮೆಯಿಂದಿರಿ, ಪ್ರೋಸೆಸ್ ಇನ್ನ ತುಂಬ ದೊಡ್ಡದಿದೆ. ಈಗ ನೀವು ಇಷ್ಟೊಂದು ಗಲಾಟೆ ಮಾಡ್ಕೊಂಡ್ರೆ ಹೇಗೆ? ಮಾನ್ಯ ಮುಖ್ಯಮಂತ್ರಿಗಳೇ, ನಾನು 4 ಸರಿ ಗೆದ್ದಿದ್ದೀನಿ. ಹೋದ ಸರಿ ಸಂಪುಟ ವಿಸ್ತರಣೆ ಆದಾಗಲೇ ನೀವು ನನ್ನ ಮಂತ್ರಿ ಮಾಡ್ತೀನಿ ಅಂದ್ರಿ, ನೀವು ಮಾಡಲಿಲ್ಲ. ದಯವಿಟ್ಟು ನಾನು ಈ ಸರಿ ನೀವು ಮಂತ್ರಿ ಮಾಡಲೇಬೇಕು. ಮುಖ್ಯಮಂತ್ರಿಗಳೇ, ಮುಖ್ಯಮಂತ್ರಿಗಳೇ, ಅವ್ರು 4 ಸಲ ಗೆದ್ದಿರ್ಬೋದು, ನಾನು 5 ಸಲ ಗೆದ್ದಿದ್ದೀನಿ. ನನ್ನ ಕ್ಷೇತ್ರದಲ್ಲಿ ನಾನು ಮಂತ್ರಿ ಆಗದೇ ಇದ್ರೆ ನನ್ನ ಗೌರವ ಏನು ಉಳಿಯುತ್ತೆ? ಏ ಸುಮ್ಮನೆ ಇರಿ, ವಯಸ್ಸಾದ್ಮೇಲೆ ಏನು ಮಂತ್ರಿ ಆಗ್ತೀರಾ? ಹೈಕಮಾಂಡ್ ಹೇಳ್ತಾ ಇದೆ ಯುವಕರಿಗೆ ಅವಕಾಶ ನೀಡಿ ಅಂತ, ನಮ್ಮ ಕಡೆಯಿಂದ ಸ್ವಲ್ಪ ಗಮನ ಹರಿಸಿ. ಆಯ್ತಪ್ಪ, ಆಯ್ತು, ವಿಚಾರ ಮಾಡ್ತೀನಿ. ಓಕೆ, ನೋಡಿ ಈಗ ಒಂದು ಅರ್ಧ ಗಂಟೆ ನಾನು ಮೀಟಿಂಗ್ ನ ಮುಂದೂಡ್ತಾ ಇದ್ದೀನಿ. ನೀವೆಲ್ಲರೂ ದಯವಿಟ್ಟು ಸ್ವಲ್ಪ ಹೊರಗಡೆ ಇರಿ, ನಾನು ಶಂಕರೇಗೌಡರ ಜೊತೆ ಮಾತಾಡಿ ಆಮೇಲೆ ನಿಮ್ಮನ್ನೆಲ್ಲ ಕರೆಸ್ಕೊಂಡು ನೇರವಾಗಿ ಒಬ್ಬೊಬ್ಬರ ಜೊತೆನೇ ಮಾತಾಡ್ತೀನಿ. ಓಕೆ, ದಯವಿಟ್ಟು. ಏನಾಯ್ತು ತೀರ್ಥ? ಸರ್, ನನ್ನ ಕ್ಷೇತ್ರದಲ್ಲಿ ತುಂಬಾ ಸಮಸ್ಯೆಗಳಿದೆ ಸರ್. ತಲೆ ಎತ್ಕೊಂಡು ಓಡಾಡಕ್ಕಾಗ್ತಿಲ್ಲ, ತುಂಬಾ ಅವಮಾನ ಆಗ್ತದೆ. ನ್ಯಾಯ ಸಿಗದೆ ಹೋದ್ರೆ ಸೂಸೈಡ್ ಮಾಡ್ಕೋತೀವಿ ಅಂತ ಹೇಳ್ತಿದ್ದಾರೆ. ಅವರು ನ್ಯಾಯ ಕೊಡಿಸದೆ ಹೋದ್ರೆ ನಾನು ಈ ಸ್ಥಾನದಲ್ಲಿ ಇದ್ದು ಏನು ಪ್ರಯೋಜನ? ಶಂಕರೇಗೌಡ್ರೆ, ಏನ್ರಿ ಇದೆಲ್ಲ? ಅದೇ ಸರ್, ಮನೆಗಳನ್ನ ರಿಯಲ್ ಆಗಿ ಮಾಡಬೇಕು ಅಂತ ಮಾತಾಗಿದ್ದವ. ನೋಡು ತೀರ್ಥ, ಇದನ್ನೆಲ್ಲ ನಾವು ನಾವೇ ಮಾಡಕ್ಕೆ ಆಗಲ್ಲ, ದೊಡ್ಡವರೆಲ್ಲ ಮಾಡಿರ್ತಾರೆ. ಅಲ್ಲಿ ತನಕ ಇದ್ರ ಬಗ್ಗೆ ನಾವು ಏನು ಮಾತಾಡೋಕ್ಕೂ ಆಗಲ್ಲ. ಅಲ್ಲ ಸರ್, ನಾನು ತೀರ್ಥ ಬಾ ಮುಸಿಪಿ ಬಾ. ಒಂದು ನಿಮಿಷ ಸರ್. ತೀರ್ಥ, ಇದು ಮುಗ್ದೋಗಿರೋ ಮಾತುಕತೆ, ಮತ್ತೆ ಮತ್ತೆ ಅದನ್ನ ಯಾಕೆ ಎದುಕ್ತಾ ಇದೀಯಾ? ಮಾತಾಡಿದ ತಕ್ಷಣ ಮುಗ್ದೋಗ್ಬಿಡಲ್ಲ, ನಾಳೆ ಜನರಿಗೆ ಉತ್ತರ ಕೊಡ್ಬೇಕಾದವ್ ನಾನು, ಮುಖ ತೋರಿಸ್ಬೇಕಾದವ್ ನಾನು. ತೀರ್ಥ, ಇದು ದೊಡ್ಡವ್ರು ಮಾಡಿರೋ ನಿರ್ಧಾರ, ಬದಲಾಯಿಸಕ್ ಆಗಲ್ಲ. ಮನೆಗಳ ಅಲಾಟ್ ಆದ್ರೂ ಮೊದಲು ಸಚಿವರ ಕ್ಷೇತ್ರಕ್ಕೆ ಆದ್ಯತೆ ಕೊಡಬೇಕು ಅಂತ ತೀರ್ಮಾನ ಆಗಿದೆ. ಸರಿ, ಹಾಗಾದ್ರೆ ನನ್ನನ್ನು ಮಂತ್ರಿ ಮಾಡೋದಕ್ಕೆ ಶಿಫಾರಸ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ನನ್ನನ್ನು ಮಂತ್ರಿ ಮಾಡಿ, ನನ್ನ ಕ್ಷೇತ್ರದ ಸಮಸ್ಯೆನ ನಾನೇ ದೂರ ಮಾಡ್ತೀನಿ. ಕರ್ಮಕಾಂಡ, ನೀನು ರಾಜೇಶನ್ ಕೇಸನ್ನ ಬಿಟ್ಟಾಕ್ಲಿ ಅಂತ ನಿನ್ನ ಮಂತ್ರಿ ಮಾಡ್ತೀನಿ ಅಂತ ಆಸೆ ತೋರಿಸಿದ್ದು, ನಿನ್ನನ್ನು ಯಾವನ ಮಂತ್ರಿ ಮಾಡ್ತಾನೆ? ಏನಾಯ್ತು ನಾಯಕರೇ? ತೀರ್ಥ, ಆಕಾಂಕ್ಷಿಗಳು ತುಂಬಾ ಜನ ಇದ್ದಾರೆ, ಇಂಥ ಸಮಯದಲ್ಲಿ ನೀನು ಮಂತ್ರಿ ಆಗೋದು ಕಷ್ಟ. ಸರಿ, ಮಂತ್ರಿ ಪದವಿ ಬೇಡ, ನಿಮ್ ಕೈ ಮುಗಿದ್ ಬಿಡ್ಕೋತೀನಿ. ಜನರ ಸಿಕ್ಕಿರೋ ಮನೇನ ಅವ್ರಿಗೆ ಮತ್ತೆ ಅಲಾಟ್ ಮಾಡಿ. ಅದು ಸಾಧ್ಯ ಇಲ್ಲ ತೀರ್ಥ. ಏನಿದು? ನನ್ನ ರಾಜೀನಾಮೆ. ಹೇಯ್, ನಿನ್ನ ತಲೆಗಳೇ ಕೆಟ್ಟಿದ್ಯಾನಯ್ಯ? ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ಮಕ್ಕಳ ತರ ಹಠ ಹಿಡಿತಾ ಇದೆಯಲ್ಲ. ನೋಡು, ಇಂಥ ಸಮಯದಲ್ಲಿ ನೀನು ರಾಜೀನಾಮೆ ಕೊಟ್ರೆ ತಪ್ಪು ಸಂದೇಶ ಹೋಗುತ್ತೆ, ಪಕ್ಷದ ಇಮೇಜ್ಗೆ ಡ್ಯಾಮೇಜ್ ಆಗುತ್ತೆ ಕಣಯ್ಯ, ಡ್ಯಾಮೇಜ್ ಆಗುತ್ತೆ. ಕ್ಷಮಿಸಿ ನಾಯಕ್ರೆ, ನನಗೆ ನನ್ನ ಕೆಲಸ ಆಗಬೇಕು, ಇಲ್ಲ ನಾನು ಕೇಳಿ ಪಡ್ಕೋತಿದ್ದೀನಿ ಅಷ್ಟೇ. ಹಾಂ ಸರಿ ಸರಿ, ಬಾ ಮುಖ್ಯಮಂತ್ರಿಗಳ ಹತ್ರ ಮಾತಾಡೋಣ.
ನಾನೋಗಿ ಅಜ್ಜನ ಮಾತಾಡ್ಸ್ಕೊಂಡ್ಬರ್ತೀನಿ ಯಾರಿಗೂ ಹೇಳಬಾರ್ದು ಸರಿ ಚಿಕ್ಕಿ ವಿಜಯಕ್ಕ ಯಾಕೆ ಹೀಗೆ ಮಾಡಿಬಿಟ್ಟೆ ನೀನು ಹೇಳ್ದೆ ಕೇಳ್ದೆ ಯಾಕೆ ಹೋದೆ ನಾನು ಎಷ್ಟು ಗಾಬರಿ ಆದೆ ಗೊತ್ತಾ ಏನೇನೋ ಯೋಚನೆಗಳು ಸಾಲದಕ್ಕೆ ಆ ಸಾಧನ ಬೇರೆ ಅವರ ಕಡೆ ಹುಡುಗರೆಲ್ಲ ನಿನ್ನನ್ನು ಹುಡುಕ್ತಿದ್ದಾರೆ ನೀನ್ ಸತ್ತೆ ಹೋಗಿದ್ದೀ ಅಂತ ಏನೇನೋ ಹೇಳಿದ್ರಿಸಿದ್ಲು ಯಾಕಕ್ಕ ಹೀಗ್ ಮಾಡ್ದೆ ಸುಬಿ ನಿನಗೆ ಕಷ್ಟ ಕೊಟ್ಟು ನನಗೆ ಇಲ್ಲಿರಕ ಆಗಲಿಲ್ಲ ಕಣವ ನೀ ನೋಡಿದ್ರೆ ನ್ಯಾಯದ ಪರವಾಗಿ ಹೋರಾಟ ಮಾಡ್ತಿದ್ಯಾ ಇನ್ನೊಂದು ಕಡೆ ನಿಮ್ಮ ಮನೆಯವರು ನಿನ್ನ ಚುಚ್ಚುತ್ತಾರೆ ನಿನ್ನ ಪರವಾಗಿ ನಿಲ್ಲಬೇಕು ಅನ್ನಿಸ್ತು ಸುಮಿ ಆ ಪಾಪಿ ಸಾಧನಕ್ಕೆ ತಕ್ಕ ಪಾಠ ಕಲಿಸಬೇಕು ಅನ್ನಿಸ್ತು ಅದಕ್ಕೆ ಈ ಮೊಬೈಲ್ ತರದಕ್ಕೆ ಹೋಗಿದ್ದೆ ನೋಡು ಇದ್ರಾಗೆ ಆ ಸಾಧನ ಮಾಡ್ರ ಸಂಜೆ ಐತೆ ತಗೊಳ್ಳವ ನೋಡು ವಿಜಯಕ್ಕ ಸಾಕ್ಷಿ ಸಾಧನ ವಿರುದ್ಧ ಸಾಕ್ಷಿ ಊಂಕಣವ ಅವಳು ಸಂಚು ಮಾಡ್ರೆ ಬಿಡಿಯೋದ್ರಾಗೈತೆ ಕೊಡಿಲಿ ಹಾಕೊಡ್ತೀನಿ ತಗೋ ನೋಡು ಓಹೋಹೋಹೋ ಸಾಧನಾ ಮೇಡಮ್ ಅವರು ಬರಬೇಕು ಬರಬೇಕು ನಿಮ್ಮ ಬಿಜಿ ಲೈಫ್ನಾಗೂ ನಮ್ಮಂತ ಬಡಪಾಯಿನ ನೆನ್ಸ್ಕೊಂಡ್ಬಿಟ್ಟಿದ್ದೀರಲ್ಲ ಏನ್ ವಿಷಯ ನಾಳೆ ಪ್ರತಿಭಟನೆ ನಡೀತಾ ಇದೆ ಕಾಶಿ ರಾಜೇಶ ಫ್ಯೂಲ್ ಸುರ್ಕೊಂಡು ಮೈಗೆ ಬೆಂಕಿ ಹಚ್ಕೋತಿದ್ದಾನೆ ನೀರನ್ನ ಸುರ್ಕೊಂಡು ಬೆಂಕಿ ಹಚ್ಕೊಳ್ಳೋ ನಾಟಕ ಮಾಡ್ತಿದ್ದಾರೆ ಆದ್ರೆ ಅಲ್ಲಿ ನೀರಿನ ಬದಲು ಅಸಲಿ ಫ್ಯೂಲ್ ಇಡೋ ಜವಾಬ್ದಾರಿ ನಂದು ರಾಜೇಶ ಮೈ ಮೇಲೆ ಫ್ಯೂಲ್ ಸುರ್ಕೋತಿದ್ದ ಹಾಗೆ ಬೆಂಕಿ ಕಡ್ಡಿ ಗೀರೋ ಜವಾಬ್ದಾರಿ ನಿಂದು ಈ ಕೆಲಸ ನಾ ಮುಗಿಸ್ಕೊಟ್ರೆ ನಮಗೇನ್ ಸಿಗುತ್ತೆ 25 ಲಕ್ಷ ನನ್ನ ಕ್ಷಮಿಸ್ಬಿಡು ಸುಮ್ಮನೆ ನಿನ್ನ ತಮ್ಮನ ಸಾವಿಗೆ ನಾನು ಒಬ್ಬಳು ಕಾರಣಳಾಗ್ಬಿಟ್ಟೆ ನನ್ನನ್ನು ಕ್ಷಮಿಸ್ಬಿಡು ಎದ್ದೇಳು ವಿಜಯಕ್ಕ ನಾನು ಶಿಕ್ಷೆ ಕೊಡೋದೇನು ಬಂತು ನೀನು ಮಾಡಿದ ಪಾಪಕ್ಕೆ ನಿನ್ನ ಮಗನ ರೂಪದಲ್ಲಿ ನಿನ್ನ ಜೀವನ ತೆಗೆತಿದೆ ನಿನ್ನ ಜೀವತೆ ಇದೆಯೋ ಇವತ್ತು ಅದೇ ಮಗ ನಿನ್ನ ಪ್ರಾಣ ತೆಗೆದಕ್ಕೆ ಮುಂದಾಗಿದ್ದಾನೆ ತಾಯಿಗೆ ಇದಕ್ಕಿಂತ ದೊಡ್ಡ ಶಿಕ್ಷೆ ಬೇಕಾ ದಿಟ ಕಣವ ದಿಟ ಸಾವಿಗಿಂತಲೂ ದೊಡ್ಡ ನೋವಿದು ನೀನ್ ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೊಂಡು ನ್ಯಾಯದ ಪರ ನಿಂತಿದ್ಯಾ ಅದಕ್ಕೆ ನಾನು ನಿನ್ನ ಕ್ಷಮಿಸ್ತಾ ಇದ್ದೀನಿ ಸಾಹೇಬ್ರಿಗೆ ಇದನ್ನ ಈಗಲೇ ಕೊಡಬೇಕು ಇವತ್ತು ಸಾಹೇಬ್ರು ಅದೇನೋ ಮಂತ್ರಿಗಳ ಜೊತೆ ಮೀಟಿಂಗ್ ಅಂತ ಹೋಗಿದ್ದಾರೆ ಬಾ ಅಲ್ಲಿಗೆ ಹೋಗೋಣ ಇಲ್ಲ ಕಣವ ನಾನು ಬರಕಿಲ್ಲ ನಾನು ಹುಡುಕ್ತಿರೋ ಬೇಟ ನಾಯಿಗಳ ಕೈಗೆ ಏನಾದ್ರೂ ನಾನು ಸಿಕ್ಕ್ರೆ ನನ್ನ ಸಾಯಿಸ್ಬಿಡ್ತಾರೆ ನಿನ್ ಜೀವಕ್ಕೂ ಅಪಾಯ ಆಗ ಈ ಸಾಕ್ಷಿನೂ ನಾಶ ಆಗೋಯ್ತದೆ ನೋಡು ಮೊದ್ಲು ಇದನ್ನ ತಗೊಂಡೋಗಿ ನಿನ್ ಗಂಡನ ಕೈ ಕೊಡು ಸುಮಿ ಅಲ್ಲ ವಿಜಯಕ್ಕ ನೀನು ಬಂದಿದ್ರೆ ಬರ್ತೀನಿ ಕಣವ ಟೈಮ್ ಬಂದಾಗ ಖಂಡಿತ ಬರ್ತೀನಿ ನೋಡು ಇದ್ರಾಗೆ ನಿನ್ ಗಂಡನ ಪಕ್ಷದವ್ರ ಕೈವಾಡನೂ ಐತೆ ಆ ಸಾಧನೆ ಜೊತೆ ರಾಜಕೀಯ ದೊಡ್ಡ ದೊಡ್ಡ ತಲೆಗಳವೆ ಹುಷಾರು ಯಾರಕ್ಕ ಅದು ಅವ್ರ ಹೆಸರು ಹೇಳು ಸಾಕು ಸಾಹೇಬ್ರಿಗೆ ಹೇಳಿ ಅವ್ರಿಗೂ ಶಿಕ್ಷೆ ಕೊಡಿಸ್ತೀನಿ
ನನಗೆ ಅವರ ಹೆಸರು ಮರ್ತೋಗೈತೆ ಕಣವ. ನೀನೇನು ಚಿಂತೆ ಮಾಡಬೇಡ, ನಾನು ಕೋರ್ಟ್ನೇ ಬಂದು ಅವರ ವಿರುದ್ಧ ಸಾಕ್ಷಿ ಹೇಳ್ತೀನಿ. ಇನ್ನು ಸಾಕ್ಷಿಯವೇ ಹುಡುಕ್ಬೇಕು ಆಟಯ್ಯ, ಅದನ್ನೆಲ್ಲ ತಗೊಂಡು ನಾನು ಮತ್ತೆ ಬರ್ತೀನಿ. ಮೊದಲಿಂದ ತಗೊಂಡೋಗಿ ನಿನ್ನ ಗಂಡನ ಕೈ ಕೊಡು, ಸಾಧನನ್ನು ನನ್ನ ಮಗನ್ನು ಅರೆಸ್ಟ್ ಮಾಡಿಸು, ಪಾಪಿಗಳಿಗೆ ಶಿಕ್ಷೆ ಆಗ್ಬೇಕು ಆಟಯ್ಯ. ನಾನು ಬರ್ತೀನಿ ಸುಮ್ಮನೆ ಬರ್ತೀನಿ. ವಿಜಯಕ್ಕ ವಿಜಯಕ್ಕ ನಿಂತ್ಕೋ, ಎಲ್ಲಿಗೆ ಅಂತ ಹೋಗ್ತೀಯಾ ಗೊತ್ತಿಲ್ಲ ಸುಮ್ಮನೆ, ಆದ್ರೆ ನಿನ್ ಜಾಗದಾಗಂತೂ ನಾನು ಇರಕ್ಕಿಲ್ಲ. ನೋಡು ಇದ್ರೆ ನನಗೂ ಅಪಾಯ ನಿನಗೂ ಅಪಾಯ, ನನ್ನ ಬಗ್ಗೆ ನೀನು ಚಿಂತೆ ಮಾಡಬೇಡ. ಮೊದಲಿಂದ ತಗೊಂಡೋಗಿ ನಿನ್ನ ಗಂಡನ ಕೈ ಕೊಡು, ನಾನು ಬರ್ತೀನಿ ಸುಮ್ಮನೆ. ವಿಜಯಕ್ಕ ನಿಂತ್ಕೋ. ಸಾಹೇಬ್ರಿಗೆ ಸಾಕ್ಷಿ ಸಿಕ್ಕಿರೋ ವಿಷಯ ಹೇಳ್ಬಿಡ್ಬೇಕು, ತಡ ಮಾಡೋದು ಬೇಡ. ಸಾಹೇಬ್ರಿ ಯಾಕೆ ಫೋನ್ ತೆಗಿತಿಲ್ಲ? ಸಾಹೇಬ್ರೆ ದಯವಿಟ್ಟು ಫೋನ್ ಎತ್ಕೊಳ್ಳಿ, ನನ್ನ ತಮ್ಮಂಗಾದಾನೆ, ಯಾಕೆ ನ್ಯಾಯ ಸಿಗೋ ದಿನ ಬಂತು, ಫೋನ್ ಎತ್ಕೊಳ್ಳಿ ಸಾಹೇಬ್ರೆ. ಸಾಹೇಬ್ರು ಮಂತ್ರಿಗಳ ಜೊತೆ ಮೀಟಿಂಗ್ ಇದೆ ಅಂತ ಹೇಳಿದ್ರು, ಬಹುಶಃ ಅದಕ್ಕೆ ಫೋನ್ ಎತ್ತದಿಲ್ಲ ಅನ್ಸುತ್ತೆ. ಏನು ಮಾಡಲಿ ಈಗ, ಅವ್ರು ಬರೋವರೆಗೂ ಕಾಯಿಲ್ಲ ಅಥವಾ ನಾನೇ ಅಲ್ಲಿಗೆ ಹೋಗ್ಲಾ? ಅಲ್ಲಿಗೆ ಹೋಗೋದೇ ಸರಿ, ಹೇಗಿದ್ರು ದೊಡ್ಡವರೆಲ್ಲ ಒಟ್ಟಿಗೆ ಸೇರಿರ್ತಾರೆ, ಅವ್ರ ಮುಂದೆನೇ ಸಾಹೇಬ್ರಿಗೆ ಸಾಕ್ಷಿ ಕೊಡ್ತೀನಿ, ಆಗ ಇದರಲ್ಲಿ ಅವ್ರ ಪಕ್ಷದವ್ರು ಯಾರು ಭಾಗಿಯಾಗಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಅತ್ತೆ ನೀವ್ಯಾಕೆ ಕೆಲಸ ಮಾಡ್ತಿದ್ದೀರಾ, ಕುಡೀಲಿ. ಏ ಪರವಾಗಿಲ್ಲಮ್ಮ, ನೀವು ಕೂತ್ಕೊಳ್ಳಿ, ತಿಂಡಿ ತಿನ್ನಿ. ಅತ್ತೆ ನೀರು ತಿನ್ನಿ ಬನ್ನಿ, ನಾನು ಬಡಿಸ್ತೀನಿ. ನನ್ನ ತಿಂಡಿ ಆಯ್ತಮ್ಮ, ನೀವು ಕೂತ್ಕೊಳ್ಳಿ. ಅತ್ತೆ ಸುಮ ಎಲ್ಲಿ ಕಾಣಿಸ್ತಾ ಇದೆಯಾ? ಸುಮನ ನನಗೆ ಬೆಳಿಗ್ಗೆ ತಿಂಡಿ ಕೊಟ್ಟು ಬಟ್ಟೆ ಒಣಗಾಕ್ತೀನಿ ಅಂತ ಟೆರೆಸ್ ಬದಲು ಟೆರೆಸ್ ಅಲ್ಲಿ ಇರ್ಬೇಕು. ಅತ್ತೆ ತೀರ್ಥ ಇಲ್ಲಿ? ತೀರ್ಥನ ಹತ್ರ ಮಾತಾಡಿದ್ರ? ಇಲ್ಲಮ್ಮ, ಅವನಿಗೇನೋ ಮೀಟಿಂಗ್ ಇದೆ ಅಂತ ಹೋದಂತೆ, ನನಗೆ ಮಾತಾಡಕ್ ಆಗ್ಲಿಲ್ಲ. ನೀವು ಬಡಿಸ್ಕೊಳ್ಳಿ, ನನಗೆ ಸ್ವಲ್ಪ ಕೆಲಸ ಇದೆ, ಬರ್ತೀನಿ. ನಾನು ಆಫೀಸ್ಗೆ ಒನ್ ಮಂತ್ ಲೀವ್ ಆಗ್ತೀನಿ. ಯಾಕೆ ಯಾಕಂತ ಕೇಳ್ತೀಯಲ್ಲ ಸಾಧನ, ನಾನು ಆಚೆ ಹೋದಾಗ ಯಾವುದಾದ್ರೂ ಕಾರು ಲಾರಿನೂ ಹತ್ಸೆ ಕುದ್ದೆ ಸಾಯಿಸ್ಬಿಟ್ರೆ? ನೀನು ಚಿಕ್ಕ ವಯಸ್ಸಲ್ಲಿ ಬಿದ್ವೆ ಆಗ್ಬಿಡ್ತೀಯ. ಏನು ಮಾತಾಡ್ತಿದ್ಯಾ ನೀನು? ಹೀಗೆ ಮಾತಾಡಿ ಮಾತಾಡಿ ನಮ್ಮ ಜೀವ ತೆಗಿತಾ ಇದೆಯಾ? ನಾನು ಆಚೆ ಹೋದ್ರೆ ಅವಳು ನನ್ನ ಜೀವ ತೆಗಿತಾಳಲ್ಲ. ಯಾಕಣ್ಣ ಇಷ್ಟೊಂದು ಹೆದರ್ಕೊಳ್ತಾ ಇದೆಯಾ? ಯಾಕಂದ್ರೆ ಜೀವ ಭಯ ಇರೋದು ನನಗೆ, ಸಾಯಿಸ್ತೀನಿ ಅಂತ ಹೆದರಿಸಿರೋದು ನನಗೆ. ಅದರಲ್ಲಿ ನಿನ್ನೆ ತೀರ್ಥ ಏನೋ ಟೆನ್ಷನ್ ಅಂತ ಹೇಳ್ತಾ ಇದ್ನಲ್ಲ, ಏನಂತ ಗೊತ್ತಾಯ್ತಾ? ರಾಜೀನಾಮೆ ಕೊಡೋದಕ್ಕೆ ಹೋಗಿದ್ದಾನೆ, ಏನಾಗುತ್ತೋ ನೋಡೋಣ. ಅದಕ್ಕೆ ಅಣ್ಣ ರಾಜೀನಾಮೆ ಕೊಟ್ಬಿಟ್ರೆ ನಾಳೆ ಅವನಿಗೆ ಬೆಲೆ ಇರುತ್ತಾ? ಯಾವಾಗ್ಲಾದ್ರೂ ಎಲ್ಲಿ ವ್ಯಾಲ್ಯೂ ಇದೆ ಅವನಿಗೆ? ಜನ ಚೀತು ಅಂತ ಉಗಿತಾ ಇದ್ದಾರೆ, ಕೆಲ್ಸಕ್ಕೆ ಬಾರದ್ರು ಎಮ್ ಎಲ್ ಎ ಅಂತ ಬೈತಾ ಇದ್ದಾರೆ. ತೀರ್ಥ, ಈ ರೀತಿ ಒತ್ತಡ ಹೇರೋದ್ರಿಂದ ಏನು ಲಾಭ ಆಗಲ್ಲ. ರಾಜೀನಾಮೆ ಕೊಡ್ತೀನಿ ಅನ್ನೋದು ತಪ್ಪು ನಿರ್ಧಾರ. 7.5 ಕೋಟಿ ಜನದಲ್ಲಿ ಕೆ
ಕೇವಲ 224 ಜನಕ್ಕೆ ಶಾಸಕನಾಗೋ ಅದೃಷ್ಟ ಬರೋದು. ಅಂತ ಅದೃಷ್ಟವಂತರಲ್ಲಿ ನೀನು ಒಬ್ಬ. ಅದನ್ನ ನೀನಾಗಿ ನಿನ್ನ ಕಾಲಿಂದ ಒದಿಬೇಡ ಸರ್. ಜನಸೇವೆ ಮಾಡೋದಕ್ಕೆ ನಾನು ಇಲ್ಲಿಗೆ ಬಂದೆ. ಆದರೆ ಸೇವೆ ಮಾಡಕ ಆಗ್ತಾ ಇಲ್ಲ ಅಂದಮೇಲೆ ನಾನು ಈ ಪದವಿಯಲ್ಲಿ ಏನು ಪ್ರಯೋಜನ? ಅಂತ ನಾಯಕರೇ, ನೀವು ನನಗೆ ಕೊಡ್ತಾರ ಆಶ್ವಾಸನೆ ನನ್ನ ಕ್ಷೇತ್ರ ಜನಕ್ಕೆ ನಾನು ಕೊಡಕಾಗಲ್ಲ. ನನ್ನ ಬೇಡಿಕೆ ಎರಡೇ. ಒಂದು, ರಾಜೇಶನ್ ಸಾವಿಗೆ ನ್ಯಾಯ ಸಿಗಬೇಕು. ಎರಡನೇದು, ನನ್ನ ಕ್ಷೇತ್ರ ಜನರಿಗೆ ಅಲಾಟಾಗಿರೋ ಮನೆಗಳನ್ನು ಅವ್ರಿಗೆ ವಾಪಸ್ ಕೊಡಬೇಕು. ಶಂಕರಗೌಡರ, ನನಗೆ ಇನ್ನೊಂದು ಅರ್ಜೆಂಟ್ ಮೀಟಿಂಗ್ ಇದೆ. ಒಂದು ಅರ್ಧ ಗಂಟೆಯಲ್ಲಿ ವಾಪಸ್ ಬರ್ತೇನೆ. ಅಲ್ಲಿ ತನಕ ತೀರ್ಥನ್ ಜೊತೆ ಮಾತಾಡ್ತಾ ಇರಿ. ಈ ತೀರ್ಥ ನೀನು ಮುಖ್ಯಮಂತ್ರಿಯ ಮುಂದೆ ಹಾಳು ಮಾಡಿಬಿಟ್ಟಲ್ಲ. ತಗೋ ಈ ರಾಜೀನಾಮೆ ಪತ್ರನ ವಾಪಸ್ ತಗೋ. ತಗೋತೀರ್ಥ, ನಿನ್ನ ನೋಡೋದಕ್ಕೆ ಹೇಳ್ತಾ ಇದ್ದೀನಿ, ನನ್ನ ಮಾತು ಕೇಳು. ತೀರ್ಥ, ಏ ತೀರ್ಥ, ಅವ್ರ ಆಫೀಸ್ ಎಲ್ಲಿದೆ? ಮೇಲ್ಗಡೆ. ನೋಡು, ಈಗ ಒಂದು ನಿಮಿಷನೂ ಟೈಮ್ ವೇಸ್ಟ್ ಮಾಡೋ ಹಾಗಿಲ್ಲ. ಪಾರ್ಟಿ ಫಂಡ್ ಕಲೆಕ್ಟ್ ಮಾಡಬೇಕು, ಎಲೆಕ್ಷನ್ ಎಕ್ಸ್ಪೆಂಡಿಚರ್ ಮಾಡಬೇಕು, ತುಂಬ ಕೆಲಸ ಇದೆ. ಸರಿ ಸರಿ, ನೀವೆಲ್ಲ ನಿಮ್ಮ ಕೆಲಸ ಮಾಡಿ ಅಷ್ಟೆ. ಓಕೆ, ಆಮೇಲೆ ಮಾತಾಡ್ತೀನಿ ನಾನು. ಹೌದಾ, ಸರಿ, ಬರಕ್ಕೆ ಹೇಳ ಅವ್ರಿಗೆ. ಹ್ಞೂ, ಯಾಕೆ ಇಲ್ಲಿಗೆ ಬಂದ್ಲು? ಸುಮನ ಬಾಮ್ಮ ಬಾ. ಏನಮ್ಮ ಇಲ್ಲಿವರೆಗೂ ಬಂದಿದ್ಯಾ? ಏನಾದರೂ ಸಮಸ್ಯೆನಾ? ಸಮಸ್ಯೆಗೆ ಸಮಾಧಾನ ಸಿಕ್ಕಿದೆ ನಾಯಕ್ರೆ. ನನ್ನ ತಕ್ಷಣ ಸಾಹೇಬ್ರ ನೋಡ್ಬೇಕು, ಅವ್ರ ಹತ್ರ ಮಾತಾಡ್ಬೇಕು. ಸಾಹೇಬ್ರಲ್ಲಿ ನಿಮ್ ಜೊತೆಗೆ ಇದ್ದಾರೆ ಅಂತ ಹೇಳಿದ್ರು. ಸುಮ್ನ, ತುಂಬಾ ಔಷಧದಲ್ಲಿದ್ಯಾ? ಧ್ವನಿಲಿ ಗೆಲುವಿದೆ, ಏನಮ್ಮ ಅಂತ ವಿಶೇಷ? ಅದು ಅವ್ರ ಹತ್ರನೇ ಹೇಳ್ತೀನಿ ನಾಯಕ್ರೆ. ಓಹೋ, ಪರ್ಸನಲ್ ವಿಷಯನಾ? ನನ್ನ ಹತ್ರ ಹೇಳುವಂತದ್ದಲ್ವಾ? ಹಾಗಲ್ಲ ನಾಯಕ್ರೆ, ಮೊದಲು ಸಾಹೇಬ್ರ ಹತ್ರ ಹೇಳೋಣ ಅಂತ, ಆಮೇಲೆ ಮುಂದಾಗೋ ಕೆಲಸಗಳಿಗೆ ನಿಮ್ಮ ಸಹಕಾರ ಬೇಕು. ಖಂಡಿತ ನಿಮಗೆ ನನ್ನ ಸಹಕಾರ ಇದ್ದೇ ಇರುತ್ತೆ. ಈಗ ತೀರ್ಥ ಮುಖ್ಯಮಂತ್ರಿಗಳ ಜೊತೆ ಮೀಟಿಂಗಲ್ಲಿದ್ದಾನೆ, ಅವನು ಬರೋದು ತಡ ಆಗುತ್ತೆ. ಅದೇನು ವಿಷಯ ಅಂತ ನನ್ನ ಹತ್ರ ಹೇಳಮ್ಮ. ನಾಯಕ್ರೆ, ಅದು ನನ್ನ ತಮ್ಮ ರಾಜೇಶನ್ ಸಾವ್ಗೆ ಸಂಚು ಮಾಡಿದವ್ರು ಯಾರು ಅಂತ ಗೊತ್ತಾಗಿದೆ.